ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಕಾರ್ಯಕ್ರಮ ಸಿನಿಮಾ ಹಂಗಾಮ. ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನು ಸುಗುಣ. ಪ್ರತಿ ವೀಕೆಂಡ್ ಅಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಮ ನೆಚ್ಚಿನ ತಾರೆಯನ್ನ ಅವರ ಅಭಿಮಾನಿಗಳು ಭೇಟಿ ಮಾಡ್ತಾರೆ. ಇದು ಮೀಟ್ ಅಂಡ್ ಗ್ರೇಟ್, ಯೋರ್ ಫೇವ್ರೇಟ್ ಆಕ್ಟರ್ ಶೋ. ಈ ವಾರ ನಮ್ಮ ಜೊತೆಗೆ ನಮ್ಮ ಶೋ ಅಲ್ಲಿ ಯಾರಿರ್ತಾರೆ? ಕುತೂಹಲ ಇದೆ ಅಲ್ವಾ? ಯೆಸ್, ಈಕೆ ತುಂಬ 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 ನ್ಯಾಚುರಲ್ ಆಗಿರೋ ಸುಂದರಿ. ಹೌದು, ಫಸ್ಟ್ ಸಿನಿಮಾ ಯಾವ್ದು ಗೊತ್ತಾ? ನಿಮ್ಗೆಲ್ಲ ಗೊತ್ತಿದೆ, ಕೃಷ್ಣ ಲೀಲಾದ ಲೀಲಾ, ಹಾಗೆ ಇಷ್ಟಕಾಮ್ಯದ ಅಚ್ಚರಿ, ಹಾಗೆ ಇತ್ತೀಚೆಗೆ ಬಂದಿರೋ ನಟರಾಜ ಸರ್ವಿಸ್ನ ಸಹನ. ಅಷ್ಟೇ ಅಲ್ಲ, ಮುಂದೆ ಕರಿಯನ TBT ಅಂತೆ. ಅದೇನು ಅಂತಾನು ಕೇಳ್ಕೊಳ್ಳೋಣ. MTV ಸುಬ್ಬಲಕ್ಷ್ಮಿನೂ ಕೂಡ ಆಗೋಳಿದ್ದಾರೆ. ಅರೆ, ಇಷ್ಟೆಲ್ಲ ಹೇಳಿದ್ಮೇಲೆ ಪೀಠಿಕೆ ಹಾಕಿದ್ಮೇಲೆ ಯಾರಂತ ಗೊತ್ತಾಗಿರ್ಬೇಕಲ್ವಾ? ಅದು ಬೇರೆ ಯಾರು ಅಲ್ಲ, ನಟಿ ಮಯೂರಿ. ಪ್ಲೀಸ್ ವೆಲ್ಕಮ್ ಮಯೂರಿ. Krishna calling, Leela darling, come come. Krishna waiting, Leela darling, come come. ಹಾಯ್ ಸಿಂಡ್ರೆಲಾ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಿಂಡ್ರೆಲಾ ಥರ ಕಾಣ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಕರೆಕ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಗುಣ ಅವರು ಎಷ್ಟು ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿದ್ರು, ಬಟ್ ನೀವು ಒಂದು ಹೇಳಿದ್ರಿ, ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ ಅಭಿಮಾನಿಗಳು ಅಂತ ನೀವು ಹೇಳಿದ್ರಿ. ಬಟ್ ಐ ಥಿಂಕ್ ನಾನು ಇವ್ರನ್ನ ಅಭಿಮಾನಿಗಳು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ನಿಮ್ಮ ಎಲ್ಲ ಎಪಿಸೋಡ್ಸ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಹಿರಿಯ ಕಲಾವಿದರು, ನಿಜವಾಗ್ಲೂ ಸ್ಟಾರ್ ಆದಂಥ ನಟರು ಈ ಕೌಚ್ ಮೇಲೆ ಕೂತಿದ್ದಾರೆ. ಸೊ ಐ ಫೀಲ್ ವೆರಿ ಸ್ಪೆಷಲ್, ಯಾಕಂದರೆ ನಾನಿನ್ನೂ ಹೊಸ ಕಲಾವಿದೆ. ನಾನು ಇವ್ರನ್ನೆಲ್ಲ ಅಭಿಮಾನಿ ಅಂತ ಅಂದ್ಬಿಟ್ರೆ ಐ ಥಿಂಕ್ ನಾನು ಎಲ್ಲೋ ಹೋಗ್ಬಿಡ್ತೀನಿ. ಸದ್ಯಕ್ಕೆ ಇವರೆಲ್ಲರೂ ನನ್ನನ್ನು ಬೆಳೆಸೋರು, ಪ್ರೀತಿಸೋರು. ಸೊ ಅಭಿಮಾನಿಗಳು ಆಗೋಕ್ಕಿನ್ನೂ ತುಂಬ ಟೈಮ್ ಇದೆ. ದಟ್ಸ್ ಸೋ ಸ್ವೀಟ್. ಇವತ್ತು ನಿಮಗೆ ಸಾಕಷ್ಟು ಸರ್ಪ್ರೈಸ್ಗಳಿರುತ್ತೆ ಅಭಿಮಾನಿಗಳ ಜೊತೆ. ತುಂಬ ತುಂಬ ಪ್ರಶ್ನೆಗಳು ಕೇಳೋರಿದ್ದಾರೆ. ಹೌದಾ? ಸೊ ಹೇಗನ್ಸುತ್ತೆ, ತುಂಬ ಕುತೂಹಲ ಇದೆಯಾ, ಎಕ್ಸೈಟಿಂಗ್ ಇದೆಯಾ? ಫಸ್ಟ್ ಆಫ್ ಆಲ್, ನಾನು ಎಕ್ಸಾಮ್ ಬರೆಯೋದ್ರಲ್ಲಿ ಸ್ವಲ್ಪ ವೀಕ್. ಸೊ ಯಾವ ಥರ ಪ್ರಶ್ನೆ ಕೇಳ್ತಾರೆ, ಜನರಲ್ ನಾಲೆಜ್ ಕೇಳ್ತಾರ ಅಥವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟಾ? ನಿಜ ಹೇಳ, 10ನೇ ತರಗತಿ ತನಕ ನಾನು ಸಿಕ್ಕಾಪಡೆ ತರಲೆ ಮಾಡ್ತಿದ್ದೆ. ಸೊ ಒಂದು 10ನೇ ತರಗತಿ ತನಕ ಸಿಕ್ಕಾಪಡೆ ಕ್ಲಾಸಸ್ ಬಂಕ್ ಮಾಡಿದ್ದೀನಿ, ತುಂಬ ತರಲೆ ಮಾಡಿದ್ದೀನಿ. ಬಟ್ PUC 1 ಅಂತ ಮೆಟ್ಲು ಹತ್ತಿದಾಗ ಅದು ಏನೋ ಗೊತ್ತಿಲ್ಲ, ಎಲ್ಲಿ ಯಾವುದೋ ಒಂದು ಜವಾಬ್ದಾರಿ ಥರ ಬಂದು ಸೀರಿಯಸ್ ಆಗಿಬಿಟ್ಟೆ ಸ್ಟಡೀಸಲ್ಲಿ. ಸೊ BCOM ಅಲ್ಲಿ ಐ ಆಮ್ ಎ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಮಯೂರಿ ಬಗ್ಗೆ ಒಂದು ವಿಷಯ ಹೇಳಬೇಕು, ನಿಮ್ಗೆಲ್ಲ ಗೊತ್ತಾ, ಇವರು ಹುಬ್ಳಿ ಹುಡುಗಿ, ಖಡಕ್ ಹುಡುಗಿ, ನೋಡಕ್ ತುಂಬ ಸಾಫ್ಟ್ ಆಗಿ ಮುದ್ದಾಗಿ ಕಾಣಿಸ್ತಾರೆ, ಹಂಗೇನಿಲ್ಲ, ಜೋರು ಇದ್ದಾರೆ. ಆ ಮಾತು ಕೇಳಬೇಕು ನೀವು, ಮಜವಾಗಿರುತ್ತೆ. ಹುಬ್ಳಿ ಭಾಷೆಯಲ್ಲಿ ಒಂದ್ಸರಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಹೆಂಗದಿರಿ ಎಲ್ಲರೂ? ಆರಾಮದೇವಿ ಅನ್ಬೇಕು. ಸೊ ಹುಬ್ಳಿ ಭಾಷೆ ನಾನು ಸೂಪರ್ ಆಗಿದ್ದೀನಿ, ಭಾಳ ಚಲೋ ಅದೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಶ್ವಿನಿ ನಕ್ಷತ್ರ ಸಿನಿಮಾ ಒಂದು ಸೀರಿಯಲ್ನಿಂದ ಇಂಟ್ರೊಡ್ಯೂಸ್ ಆದಂತಹ ಮಯೂರಿ, ನಂತರ ಮಾಡಿದಂತಹ ಸಿನಿಮಾಗಳು ಕೂಡ ನಿಮಗೆ ಗೊತ್ತಿದೆ. ಕೃಷ್ಣಲೀಲಾ ಬಿಗ್ಗೆಸ್ಟ್ ಹಿಟ್ ಆಯಿತು, ನಂತರ ಇಷ್ಟಕಾಮ್ಯ, ಈಗ ರೀಸೆಂಟ್ ಆಗಿ ಬಿಡುಗಡೆ ಆಗಿದೆ ನಟರಾಜ ಸರ್ವಿಸ್. ಮುಂದೆ ಜರ್ನಿ ಅಂತೂ ತುಂಬ ತುಂಬ ಸ್ವೀಟ್ ಆಗಿದೆ. ಬಟ್ ನನ್ನ ಚೊಚ್ಚಲ ಚಿತ್ರ ಕೃಷ್ಣಲೀಲಾ, ಸೊ ಅದು ನನಗೆ ಒಂದು ರೀತಿ ಹೊಸ ದಾರಿ ತೋರಿಸ್ತು. ಸೊ ಆ ಸಿನಿಮಾ ಐ ಆಮ್ ವೆರಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ತುಂಬ ದಿನದ ನಂತರ ನಾನು ಆ ಟ್ರೈಲರ್ ನೋಡಿದ್ದೆ, ಇನ್ನೂ ಖುಷಿ ಆಯಿತು. ಹಾಯ್ ಮಯೂರಿಕಾ. ಹಾಯ್ ಸುಜಯ್. ಅಕ್ಕ, ನಿಮ್ಮ ಸ್ಕೂಲ್ ಡೇಸ್ ಅಲ್ಲಾಗಲಿ ಕಾಲೇಜ್ ಡೇಸ್ ಅಲ್ಲಾಗಲಿ ನಿಮ್ಗೆ ಯಾರು ಮೇಲೆ ಕ್ರಶ್ ಆಗಿಲ್ವಾ? ಯಾರು ನಿಮಗೆ ಪ್ರಪೋಸ್ ಮಾಡಿದಾರ? ನಿಜ ಇಲ್ಲ, ನಂಬಬೇಕು ಇದನ್ನು. ನನಗೆ ಆ್ಯಕ್ಚುಲಿ ಯಾರೂ ಪ್ರಪೋಸ್ ಮಾಡಿಲ್ಲ, ನಿಜವಾಗ್ಲೂ ಯಾರೂ ಪ್ರಪೋಸ್ ಮಾಡಿಲ್ಲ. ಅಂದರೆ ತುಂಬ ಒಂಥರ, ನಾನು 10th standard ತನಕ ಅಂತೂ ಸಿಕ್ಕಾಪಟ್ಟೆ ಡಾನ್ ಥರ ಇದ್ದೆ. ಸೊ ಡಾನ್ ಸವಾಸ ಬೇಡ ಅಂತ ಯಾರೂ ನನ್ನ ಹತ್ರನೂ ಬರ್ತಾ ಇರಲಿಲ್ಲ. ಆಮೇಲೆ ಕಾಲೇಜಲ್ಲೂ ಅಷ್ಟೆ, ನಾನು ತುಂಬ ಚಿಕ್ಕ ವಯಸ್ಸಿಂದ ನಾನು ಜೀವನದ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದರಿಂದ ಆವಾಗ್ಲಿಂದಾನೇ ದುಡಿಮೆ ಅದು ಇದು ಅಂತ ಇತ್ತು. ಬಟ್ ಯೆಸ್, ವಯಸ್ಸಂದಮೇಲೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏನೋ ಇರುತ್ತೆ, ಆ ಊ ಅಂತ ಅನಿಸ್ತಿರುತ್ತೆ. ಬಟ್ ಆ ರೀತಿ ಆ ರೇಂಜಿಗೆ ಯಾರೂ ನನಗೆ ಪ್ರಪೋಸೇ ಮಾಡಿಲ್ಲ, ನನ್ನ ದುರಾದೃಷ್ಟ. ಬಾರ್ಬಿಡಾಲ್ ಮಯೂರಿ ಅವರಿಗೆ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಸಂತೋಷ್ ಅಂತ, ಸಂತೋಷ್ ಆರಾಧ್ಯ ಅಂತ. ಹಾಯ್ ಸಂತೋಷ್. ನಿಮಗೊಂದು ಪ್ರಶ್ನೆ ಇದೆ. ಹೇಳಿ. ಏನಂದರೆ, ಇದುವರೆಗೂ ನೀವು ಲವ್ಲಿ ಬಬ್ಲಿ ಆಗಿ ಪಾತ್ರ ಮಾಡ್ಕೊಂಡು ಬಂದಿದ್ದೀರಾ, ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಆದರೆ ಇನ್ನು ಮುಂದೆ, ಯಾಕಂದರೆ ನಾನು ಯಾಕೆ ಮನಸ್ಸಲ್ಲಿ ಅಂದ್ಕೊಂಡೆ ಅಂದರೆ, ಹರ ಹರ ಮಹಾದೇವ ಅಂತ ಒಂದು ಸೀರಿಯಲ್ ಬರ್ತಿದೆ ಪೌರಾಣಿಕ, ಸೊ
ಅಲ್ಲಿ ಪಾರ್ವತಿ ಪಾತ್ರ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತು. ಹಾಗೆ ನೀವು ಪೌರಾಣಿಕ ಪಾತ್ರಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಮಾನಿಗಳ ಒಂದು ಬೇಡಿಕೆ. ಹಾಗೆ ಮುಂದೆ ಬಂದ್ರೆ ಆ ತರ ಚಾಲೆಂಜಿಂಗ್ ಪಾತ್ರಗಳನ್ನೆಲ್ಲ ಮಾಡ್ತಿರಲ್ಲ? ಖಂಡಿತ ಖಂಡಿತ ಸಂತೋಷ್ ಅವರೇ, ಇದನ್ನ ಹೇಳಿದ್ದು ನನಗೆ ನಿಜಕ್ಕೂ ತುಂಬ ಖುಷಿಯಾಯಿತು. ನಾನು ಹೇಳ್ತಾನೆ ಬಂದಿದ್ದೀನಿ, ನನಗೆ ಪಾತ್ರಗಳ ಬಗ್ಗೆ ಆಸೆ ಇಲ್ಲ, ದುರಾಸೆ ಇದೆ. ಯಾಕಂದರೆ ನಟನೆ ಅನ್ನೋದು ನಾನು ಮಾಡ್ತಾ ಬರೀ 3 ವರ್ಷ ಆದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಆ್ಯಕ್ಟಿಂಗ್ ಆಗಲಿ, ಮೇಕಪ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ ಸಿಕ್ಕಾಪಟ್ಟೆ. ನಾನು ದೇವ್ರನ್ನ ಬಹುಶಃ ನಾನು ಆಮೇಲೆ ನಮಸ್ಕರಿಸ್ತೀನಿ, ಮೊದಲು ನಾನು ನಮಸ್ಕರಿಸೋದು ನನ್ನ ವೃತ್ತಿನ, ನನ್ನ ಆಕ್ಟಿಂಗ್ನ. ಸುರೇಂದ್ರ ಅಂತ. ಹಾಯ್ ಸುರೇಂದ್ರ. ನೀವು ಯಾವಾಗಲೂ ರೆಟ್ರೋ ಸ್ಟೈಲ್ ಎಲ್ಲ ಇರ್ತೀರಾ, ನಿಮ್ಮ ಸ್ಟೈಲಿಷ್ ಯಾರು ಅಂತ? ನನಗೆ ಮಂಜುಳಾ ಮ್ಯಾಡಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರ ನಟನೆ ಆಗಿರಲಿ, ಅವರಿರೋ ರೀತಿ ಆಗಿರಲಿ, ಅವ್ರು ಮಾಡಿರೋ ಪಾತ್ರಗಳಾಗಿರಲಿ, ಸೊ ಎಲ್ಲೋ ಒಂದು ಕಡೆ ಅವರನ್ನ ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಏನೋ ಅದು ಗೊತ್ತಿಲ್ಲ. ಬಟ್ ಯೆಸ್, ಐ ಲವ್ ರೆಟ್ರೋ ಸ್ಟೈಲ್. ಹಾಗಂತ ಬೇರೆ ಸ್ಟೈಲ್ ನನಗೆ ಇಷ್ಟ ಇಲ್ಲ ಅಂತ ಅಲ್ಲ, ನನ್ಗೆ ಎಲ್ಲ ಸ್ಟೈಲ್ಸು ಇಷ್ಟ. ಹಾಯ್ ಕಿರಣ್ ಕುಮಾರ್ ಅಂತ. ಹಾಯ್ ಕಿರಣ್. ನಿಮ್ಮ ಮದುವೆ ಆಗೋ ಹುಡುಗ ಹೇಗಿರ್ಬೇಕು, ಮತ್ತೆ ಮದುವೆ ಯಾವಾಗ ಅಂತ? ನಾನು ಇನ್ನು ಪುಟ್ಟ ಹುಡುಗಿ, ನನ್ಗೆ ಯಾಕೆ ಎಲ್ಲರೂ ಈ ರೀತಿ ಪ್ರಶ್ನೆ ಕೇಳ್ತಿದ್ರಿ? ಓಕೆ, ಬಟ್ ಸದ್ಯಕ್ಕೆ ನಾನು ಅಷ್ಟು ದೂರ ಯೋಚನೆ ಮಾಡಿಲ್ಲ. ಬಟ್ ಯಾವಾಗ ಮದುವೆ ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಬಿಕಾಸ್ ಸದ್ಯಕ್ಕೆ ನನ್ನ ಗುರಿ ನನಗೆ ಮುಖ್ಯ. ನೆಕ್ಸ್ಟ್ ಕ್ವೆಶ್ಚನ್. ಮೇಡಮ್ ನಮಸ್ತೆ. ಪ್ರಸಾದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಹಾಯ್ ಪ್ರಸಾದ್. ನಿಮ್ಮ ಸೀರಿಯಲ್ ಫಿಲಮ್ ಎಲ್ಲ ನೋಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು. ನನ್ನ ಕ್ವೆಶ್ಚನ್ ಬಂದು ಕೃಷ್ಣಲೀಲಾ ಫಿಲಮಲ್ಲಿ ಕುಳ್ಬಿಟ್ಟು ಆಕ್ಟ್ ಮಾಡಿದ್ದಾರಲ್ಲ ಮೇಡಮ್, ಆ ಸೀನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್. ಆ ಸೀನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳೋ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ನಾನು ನಿಜವಾಗ್ಲೂ ಕುಡಿದಿಲ್ಲ ಅದರಲ್ಲಿ. ಸೊ ಆ ಟೈಮಲ್ಲಿ ಒಂದಿಷ್ಟು ಬೇರೆ ಕಲಾವಿದರು ಮಾಡಿರೋಂಥ ಹಳೆ ಕಲಾವಿದರು, ಮಾಲಾಶ್ರೀ ಮ್ಯಾಡಮ್ ಇಂದು ವೀಡಿಯೋಸ್ ಆಗಲಿ, ಮಂಜುಳಾ ಮ್ಯಾಡಮ್ ವೀಡಿಯೋಸ್ ಆಗಲಿ, ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಈಗಲೂ, ನಾನು ಆ ಸೀನ್ ನೋಡಿದಾಗ. ಬಿಕಾಸ್ ಫಸ್ಟ್ ಸಿನಿಮಾ ಅಲ್ಲ, ಸ್ವಲ್ಪ ನೋ ಪ್ರಾಬ್ಲಮ್. ನಮಗೋಸ್ಕರ ಮಾಡ್ತೀರಾ ಮೇಡಮ್? ನಿಮ್ಮನ್ನು ನೋಡ್ಕೊಂಡು ಹೇಳ. ಓಕೆ. ಏಯ್ ನೀನೇನೋ ಬಿಡೋದು, ನಾನೇ ಬಿಟ್ಕೊಂಡು ಬಂದಿದ್ದೀನಿ. ನಮಸ್ತೆ. ಶ್ರೀಕಾಂತ್ ಅಂತ ಮೇಡಮ್, ಮೈಸೂರಿಂದ ಬಂದಿದ್ದೀನಿ. ಸೋ ಸ್ವೀಟ್, ಮೈಸೂರಿಂದ ಬಂದಿದ್ದೀನಿ. ಮೇಡಮ್ ನಿಮ್ಮ ನೆಕ್ಸ್ಟ್ ಫಿಲಮ್ ಯಾವುದು ಮೇಡಮ್? ನನ್ನ ನೆಕ್ಸ್ಟ್ ಫಿಲ್ಮ್ ಆ್ಯಕ್ಚುಲಿ ನಟರಾಜ ಸರ್ವಿಸ್, ಗುರುವಾರ ರಿಲೀಸ್ ಆಯಿತು, ಅದು ನನ್ನ 3ನೇ ಸಿನಿಮಾ ಆಗಿತ್ತು. ಆ್ಯಂಡ್ ಈಗ ನಾನು ಕರಿಯಾ 2 ಮತ್ತು MTV ಸುಬ್ಬಲಕ್ಷ್ಮಿ 2 ಸಿನಿಮಾ ಮಾಡ್ತಿದ್ದೀನಿ. 2 ಒಟ್ಟೊಟ್ಟಿಗೆ ಚಿತ್ರೀಕರಣ ನಡೀತಿದೆ. ಮೊದಲು ಬರೋದು ಕರಿಯಾ 2 ಆ್ಯಂಡ್ ದೆನ್ MTV ಸುಬ್ಬಲಕ್ಷ್ಮಿ.